ಕೋವಿಡ್ ಹಿನ್ನೆಲೆ ನಗರದ ಗ್ರಾಮದೇವತೆ ದುರ್ಗಮ್ಮ ದೇವಸ್ಥಾನದಲ್ಲಿ ಸರಳವಾಗಿ ಚಾಮುಂಡೇಶ್ವರಿ ವರದಂತಿ ಮಹೋತ್ಸವ ಆಚರಣೆ ಮಾಡಲಾಯಿತು. ಶಿರಾನಗರದ ಒಂದು ಮಧ್ಯಭಾಗದಲ್ಲಿರುವಂತಹ ಗ್ರಾಮದೇವತೆ ದುರ್ಗಮ್ಮ ದೇವಸ್ಥಾನದಲ್ಲಿ ಈ ದಿನ ಚಾಮುಂಡೇಶ್ವರಿ ವರದಂತಿ ಜಯಂತವನ್ನು ಒಂದು ಸರಳ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ದುರ್ಗಾದೇವಿಯ ವರದಂತಿ ಮಹೋತ್ಸವ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅಂದರೆ ಮೈಸೂರಿನಲ್ಲಿ ಪ್ರತಿ ವರ್ಷ ನಡೀತಾ ಇತ್ತು. ಈ ಒಂದು ವರದಂತಿ ಮಹೋತ್ಸವವನ್ನು ಶಿರಾನಗರದಲ್ಲಿ ನಾವು ಕೂಡ ಆಚರಿಸಬೇಕು ಅಂತೇಳಿ ಈ 4 ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ವರದಂತಿ ಮಹೋತ್ಸವದಿಂದ ಶಿರಾನಗರಿಕರಿಗೆ ಮತ್ತು ಎಲ್ಲ ಶಿರಾ ತಾಲೂಕಿನ ಜನಗಳಿಗೆ ಒಳ್ಳೆಯದಾಗಲಿ, ಕೊರೋನಾ ಮುಕ್ತರಾಗಲಿ, ನಮ್ಮ ದೇಶದಲ್ಲಿ ಅಂಟಿಕೊಂಡಿರುವ ಒಂದು ರೋಗ ತೊಲಗಲಿ ಎಂದು ನಾವು ಈ ರೀತಿ ಎಂದು ಆ ದೇವಿಯಲ್ಲಿ ಬೇಡ್ಕೊಂಡಿದ್ದೀವಿ. ಮತ್ತು ಶಿರಾನಗರದ ಎಲ್ಲ ನಾಗರಿಕರನ್ನು ನಾವು ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ದುರ್ಗಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಇದು ಮುಕ್ತಾಯ ಹಂತದಲ್ಲಿ ಬಂದಿರೋದ್ರಿಂದ ಈಗ ಭಾಳ ಒಂದು ಸಮಸ್ಯೆ ಇರೋದ್ರಿಂದ ಪ್ರತಿಯೊಬ್ಬ ಜನರು, ಪ್ರತಿಯೊಬ್ಬ ನಾಗರಿಕರು ಈ ದೇವಸ್ಥಾನಕ್ಕೆ ತಮ್ಮ ತನು ಮನವನ್ನು ಧನವನ್ನು ಅರ್ಪಿಸಿ ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀನಿ. ಇಂದು ಆಷಾಢ ಶುಭ ಶುಕ್ರವಾರ, ತಾಯಿ ಚಾಮುಂಡೇಶ್ವರಿಯ ವರದಂತಿ ಮಹೋತ್ಸವ. ನಾವು ಹಿಂದೂ ಸಂಪ್ರದಾಯದಂತೆ ಎಲ್ಲ ಸಮೇತ ನಾವು ಧಾರ್ಮಿಕದಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥ ಜನ, ಇವತ್ತು ಶಿರಾದ ನಾಡದೇವತೆ ದುರ್ಗಾ ಮಾತೆಯು ಆಷಾಢ ಶುಭ ಶುಕ್ರವಾರದಂದು ಈ ತಾಲ್ಲೂಕಿನ, ದೇಶದ, ಜಿಲ್ಲೆಯ ಎಲ್ಲ ರೈತಾಪಿ ಬಂಧುಗಳಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ, ಈಗಾಗಲೇ ಕರೋನಾ 3ನೇ ಅಲೆ ಕೇರಳದಲ್ಲಿ ವ್ಯಾಪಕವಾಗಿ ಹರಡಿದೆ, ನಮ್ಮ ರಾಜ್ಯಕ್ಕೂ ಬರ್ತಕ್ಕಂಥ ಎಲ್ಲ ಸುಳಿವುಗಳು ಈಗಾಗಲೇ ಇದ್ದು, ಸರ್ಕಾರ ಇದ್ರ ಬಗ್ಗೆ ಅಗತ್ಯ ಕ್ರಮವನ್ನು ತೆಗೆದುಕೊಂಡು 3ನೇ ಅಲೆಯನ್ನು ಹೋಗಲಾಡಿಸ್ಬೇಕು. ಆ ಹೋಗಲಾಡಿಸ್ತಕ್ಕಂಥ ಶಕ್ತಿಯನ್ನು ತಾಯಿ ದುರ್ಗಮ್ಮ ದೇವಿ ಎಲ್ಲರಿಗೂ ನೀಡಲಿ, ಎಲ್ಲರಿಗೂ ಆಯಸ್ಸು, ಐಶ್ವರ್ಯ, ಅಭಿವೃದ್ಧಿಯನ್ನು ನೀಡಿ ಸದಾ ನಾವು ಆ ತಾಯಿಯ ಆಶೀರ್ವಾದವನ್ನು ಪಡೆದು ಎಲ್ಲರೂ ನೆಮ್ಮದಿಯಿಂದ ಇರತಕ್ಕಂಥ ಜೀವನವನ್ನು ಕಲ್ಪಿಸಲಿ ಅಂತೇಳಿ ನಾಡಮಾತೆ ದುರ್ಗಾಮಾತೆಯಲ್ಲಿ